ಮಂಗಳೂರಲ್ಲೂ ಸಹ ಶಿರೂರು ರೀತಿಯಲ್ಲಿ ಗುಡ್ಡ ಕುಸಿತದ ಆತಂಕ ಎದುರಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಬಳಿಯೇ ಕ್ಷಣ ಕ್ಷಣಕ್ಕೂ ಭೂಕುಸಿತ ಆಗ್ತಾ ಇದೆ. ಮಂಗಳೂರು ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೀಗಾಗಿ ಗುಡ್ಡ ಕುಸಿತದ ಭೀತಿ. ಅವೈಜ್ಞಾನಿಕ ಕಾಮಗಾರಿಯಿಂದ ಗುಡ್ಡ ಕುಸಿತ ಇದೆ. ಕೆತ್ತಿಕಲ್ ಬಳಿ ಹೆದ್ದಾರಿಯ ಗುಡ್ಡದಲ್ಲಿ ಮಣ್ಣು ಕುಸಿತ ಆಗಿದೆ. ಮಂಗಳೂರು ಕಾರ್ಕಳದ ಸಾಣೂರುವರೆಗೂ ಸಹ ಕಾಮಗಾರಿ ನಡೆಸಲಾಗಿದೆ. ಆದರೆ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈಗ ಗುಡ್ಡ ಕುಸಿತ ಆಗ್ತಾ ಇದೆ. ಶಿರೂರು ರೀತಿಯಲ್ಲಿ ಗುಡ್ಡ ಕುಸಿತ ಆಗುವಂತ ಆತಂಕದಲ್ಲಿ ಈಗ ಅಲ್ಲಿನ ಜನ ಇದ್ದಾರೆ. ಶಿರೂರಿನಲ್ಲಾದಂತಹ ಗುಡ್ಡ ಕುಸಿತದಿಂದಾಗಿ ಸಾಕಷ್ಟು ಸಾವಾಗಿದೆ. ಹೀಗಾಗಿ ಅದೇ ಆತಂಕದಲ್ಲಿ ಈಗ ಮಂಗಳೂರಿನ ಜನ ಸಹ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಬಳಿ ಕ್ಷಣ ಕ್ಷಣಕ್ಕೂ ಈ ರೀತಿಯಾಗಿ ಭೂಕುಸಿತ ಆಗ್ತಾ ಇದೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು? ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನ ಮಾಡಿರೋದು ಇದಕ್ಕೆ ಪ್ರಮುಖವಾದಂತಹ ಕಾರಣ. ಹೀಗಾಗಿ ಇಲ್ಲಿನ ಜನ ಸಹ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಮಾದರಿಯ ಅವಘಡಕ್ಕೆ ಮತ್ತೊಂದು ಜಾಗ, ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನಲ್ಲಿರತಕ್ಕಂಥ ಕೆತ್ತಿಕಲ್ನಲ್ಲಿ ಮತ್ತೊಂದು ಗುಡ್ಡ ಕುಸಿತದ ಬಹಳ ದೊಡ್ಡ ಆತಂಕ. ಶಿರೂರು ಮಾದರಿಯ ಗುಡ್ಡ ಕುಸಿತದ ಆತಂಕ ಇರುವಂತದ್ದು ಪ್ರಮುಖವಾಗಿ ನಿನ್ನೆಯಷ್ಟೇ ಈ ಒಂದು ಜಾಗದಲ್ಲಿ ಈಗಾಗಲೇ ಇಲ್ಲೊಂದು ಗುಡ್ಡ ಕುಸಿದು ಬಿದ್ದಿದೆ. ಅದರ ಕೆಲವೊಂದು ನಿರಂತರವಾಗಿ ಅದರ ಮಣ್ಣು ಕುಸಿತ ಇದೆ. ಕೆತ್ತಿಕಲ್ ಇದು ರಾಷ್ಟ್ರೀಯ ಹೆದ್ದಾರಿ, ಮಂಗಳೂರಿನಿಂದ ನಂತೂರಿನಿಂದ ಮೂಡುಬಿದ್ರೆಯ ಕಾರ್ಕಳ ಏನಿದೆ, ಕಾರ್ಕಳ ಉಡುಪಿಯ ಕಾರ್ಕಳದ ಸಾಣೂರಿನವರೆಗೂ ಕೂಡ ಈ ಒಂದು ಹೆದ್ದಾರಿಯ ಕಾಮಗಾರಿ ನಡೀತಾ ಇತ್ತು. ಚತುಷ್ಪಥ ಕಾಮಗಾರಿಗಾಗಿ ಇಲ್ಲಿದ್ದಂತಹ ಗುಡ್ಡಗಳನ್ನು ಅಗೆದು ಅಲ್ಲಿ ಕಾಮಗಾರಿಯನ್ನ ನಡೆಸಲಾಗಿದೆ. ಭಾರಿ ಪ್ರಮಾಣದಲ್ಲಿ ಮಣ್ಣನ್ನು ತುಂಬಿಸುವಂತದ್ದು ಮತ್ತು ಪಕ್ಕದ ರಸ್ತೆಯನ್ನ ಮಾಡಲಿಕ್ಕೋಸ್ಕರ ಅಲ್ಲಿ ಮೇಲ್ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗುಡ್ಡವನ್ನ ಅಗದಿರುವಂತ ಕೆಲಸಗಳಾಗಿರುವಂತದ್ದು. ತೀರಾ ಇತ್ತೀಚೆಗಷ್ಟೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಲ್ಲಿನ ಅವಘಡಗಳ ಬಗ್ಗೆ ವರದಿಯನ್ನ ಮಾಡಿತ್ತು. ಮೇಲ್ಭಾಗದಲ್ಲಿ ಕಲ್ಲುಗಳಿದೆ, ಮರಗಳಿವೆ, ಅದರ ಜೊತೆಗೆ ಮಣ್ಣು ನಿರಂತರವಾಗಿ ಕುಸಿತ ಇದೆ ಅನ್ನುವಂತ ಒಂದು ವರದಿಯನ್ನು ಕೂಡ ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ಅಲ್ಲಿ ಮಣ್ಣು ಕುಸಿತ ಆಗಿದೆ, ಗುಡ್ಡ ಕುಸಿತ ಇದೆ, ಮಣ್ಣು ಆಗಾಗ್ಗೆ ಕುಸಿತ ಇರುವಂತದ್ದು. ಕೆಳಭಾಗದಲ್ಲಿ ವಾಹನಗಳು ಸಂಚಾರ ಮಾಡ್ತಾ ಇದೆ. ಇದು ಬಹಳ ಅಪಾಯಕಾರಿ, ಯಾಕಂದ್ರೆ ಶಿರೂರಿನಲ್ಲಿ ಏನು ಅಂಕೋಲಾದ ಶಿರೂರಿನಲ್ಲಿ ಏನ್ ಘಟನೆ ನಡೀತೋ ಅದಕ್ಕೂ ಈ ಒಂದು ಜಾಗಕ್ಕೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳು ಕಾಣ್ತಾ ಇಲ್ಲ. ಇದೇ ರೀತಿಯಾಗಿ ಕೆಳಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗ್ತದೆ. ನಿರಂತರವಾಗಿ ಸಾವಿರಾರು ವಾಹನಗಳು ಪ್ರತಿನಿತ್ಯವೂ ಕೂಡ ಈ ಭಾಗದಲ್ಲಿ ಸಂಚರಿಸುತ್ತೆ. ಆದ್ರೆ ಮೇಲ್ಭಾಗದಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಗುಡ್ಡ ಕುಸಿಯುವಂತಹ ಆತಂಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುವಂತದ್ದು. ಅದರ ಜೊತೆಗೆ ಅಲ್ಲಿ ನೀರಿನ ಒಂದು ಹರಿವು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುವಂತದ್ದು. ಈಗ ನಾನು ತೋರಿಸ್ತಾ ಇರುವಂತ ಜಾಗ ಏನಿದೆ, ಇದು ಈಗ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿರ್ತಕ್ಕಂತಹ ಒಂದು ಗುಡ್ಡ ಕುಸಿತ ಆಗಿರುವಂತಹ ಜಾಗ. ಆ ಜಾಗದಲ್ಲಿ ಮತ್ತೆ ಇವತ್ತು ಕೂಡ ಪ್ರತಿನಿತ್ಯವೂ ಕೂಡ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮಣ್ಣು ಕುಸಿತ ಇದೆ. ಕಲ್ಲುಗಳು, ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಆ ಮೇಲ್ಭಾಗದಲ್ಲಿ ಇರುವಂತದ್ದು, ಅವುಗಳು ಕೂಡ ಕೆಳಭಾಗಕ್ಕೆ ಜಾರಿಕೊಂಡು ಬರ್ತಾ ಇರುವಂತದ್ದು. ಕೆಳಗಡೆ ಹೋಗುವಂತ ವಾಹನಗಳನ್ನ ಎಚ್ಚರಿಸುವಂತಕ್ಕೂ ಕೂಡ ಇಲ್ಲಿ ಯಾರು ಜನಗಳಿಲ್ಲ. ರಾಷ್ಟ್ರೀಯ ಹೆದ್ದಾರಿಯ ಒಂದಷ್ಟು ಜನ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತಾರೆ, ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗ್ತಾರೆ. ಆದ್ರೆ ಪರ್ಯಾಯ ಮಾರ್ಗಗಳಿಲ್ಲ, ಯಾಕಂದ್ರೆ ಇದೊಂದೇ ಮಾರ್ಗ ಇರುವಂತದ್ದು, ಆಲ್ಟರ್ನೇಟ್ ಆಗಿ ಬೇರೆ ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ನಿತ್ಯ ಕೂಡ ಮಂಗಳೂರು ಮೂಡುಬಿದ್ರೆಯ ಸಂಚಾರಕ್ಕೆ ಈ ರಸ್ತೆಯನ್ನೇ ಬಳಸ್ಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ಇದೆ. ಮಳೆ ಪ್ರಮಾಣ ಹೆಚ್ಚಾದ್ರೆ ಈ ಭಾಗದಲ್ಲಿ ಮತ್ತೊಂದು ಶಿರೂರು ಅವಘಡ ನಡೀಬಹುದು. ಖಂಡಿತವಾಗ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಈ ವಿಚಾರದಲ್ಲಿ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಯಾವ್ದಾದ್ರೂ ವ್ಯವಸ್ಥೆಗಳನ್ನ ಮಾಡಬೇಕು ಅಥವಾ ಪರ್ಯಾಯವಾಗಿ ಅವರಿಗೆ ಬೇರೆ ಯಾವ್ದಾದ್ರು ರಸ್ತೆಯನ್ನ ಮಾಡ್ಕೊಳ್ಳುವಂತ ಇದು ಕೂಡ ಇರುವಂತದ್ದು. ಅದರ ಜೊತೆಗೆ ಇಲ್ಲಿ ಗುಡ್ಡ ಕುಸಿಯುವಂತ ಸಂದರ್ಭದಲ್ಲಿ ತುರ್ತಾಗಿ ಇಲ್ಲಿ ಯಾವ್ದಾದ್ರು ಕಾರ್ಯಗಳನ್ನ ಮಾಡ್ಲಿಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.